நீ யாரோ நான் மகளு வழி எனக்கு ஆஸ்தி நிலை பால் போடுறதுக்கு நீ யாரும் அந்த கொத்தேன் நினைக்க மதேவா வேடா சும்மனை பிட்டுபிடு வந்தே யாக் மாவையா யாக் பிரதி கிட்டன்னு ஹிங்க கேள்த்திரி நாங்க ஒத்து நான் யாரும் அந்த நனக்கு சந்தா குத்து ನೀನೆ ಹೇಳ ಅಪ್ಪಣ್ಣಂಗೋಸ್ಕರ ಮತ್ತು ಹುಟ್ಟು ಮಗುಗೋಸ್ಕರ ನೀನು ಮನೆ ಬಿಟ್ಟು ಹೋಗ್ತೀಯ ಅಲ್ವೇನ್ಲ ದಯವಿಟ್ಟು ನನಗೋಸ್ಕರ ನನ್ನ ಮಗುಗೋಸ್ಕರ ನೀವು ಮನೆ ಬಿಟ್ಟು ಹೋಗ್ತೀರಾ ಬಾವಾ ನಿನಗೆ ರಾಮು ಬಾವಂಗೆ ಇಂಥ ಪರಿಸ್ಥಿತಿ ತಂದಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನಾನು ನಿನ್ನ ಕಾಲ ಬಿದ್ದು ಕ್ಷಮೆ ಕೇಳ್ತೀನಿ ಅಯ್ಯೋ ಬೇಡ ನಂತಾರೆ ಇವತ್ತು ನೀನು ಮನೆ ಬಿಟ್ಟು ಹೋದ್ರೆ ಈ ಜನ್ಮದಲ್ಲಿ ವಾಪಸ್ ಬರೋದಕ್ಕೆ ನಾನ್ ಬಿಡಲ್ಲ ನಿಮ್ ಪಿರುತಿ ಜೊತೆಗೆ ನಮ್ಮವ್ವನ್ ಪಿರುತಿ ಕೊಟ್ಟು ಬೆಳೆಸಿದಿರಾ ನೀವು ಅಂದ್ರೆ ಈ ಪ್ರಪಂಚದಾಗ ಯಾರನ್ನ ಬೇಕಾದ್ರೆ ಎದುರಾಗತ್ತೀನಿ ಆದ್ರೆ ಪ್ರಪಂಚನೇ ನೀವು ಅಪ್ಪಯ್ಯ ನಿಮ್ಮ ಅವ್ವ ಅಂದ್ರೆ ಎಷ್ಟು ಪಿರುತಿ ಆಯ್ತು ಅಷ್ಟೇ ಪಿರುತಿ ಆಯ್ತಕ್ಕಲ್ಲ ನಿನ್ನೆ ಹಂಗಾರೆ ನಮ್ಮ ಅವ್ವ ಅವಳೆ ಅಂತ ನಿಮ್ ನಂಬದಾದ್ರೆ ಈ ದೊಡ್ಡ ಮನೆ ಬಿಟ್ಟು ನೀವೆಲ್ಲೂ ಬರಬಾರ್ದು ಇದವನ್ ಮ್ಯಾಕಾಣೆ ಸರಿ ಬನ್ನಿ ಮನೆಗೆ ಹೋಗೋಣ ನಡೀರಿ ಅಪ್ಪ ಇಲ್ಲ ನೀವ್ ಹೋಗಿ ನಾವ್ ಹೊರಡ್ತೀವಿ ಅಯ್ಯೋ ಲೇಟ್ ಆಯ್ತಮ್ಮ ಇನ್ನೇನ್ ನಡ್ಕೊಂಡ್ ಬರೋದು ಬನ್ನಿ ಮನೆಗೆ ಹೋಗೋಣ ಮಾವಾ ಹಾ ಏನ್ರೆ ಮತ್ತೆ ನೀವು ಜಾನಕಿ ಅವ್ರನ್ನ ರಾಮು ಅವರೇ ಅವ ಅಳಿಯಂದ್ರೆ ಏನೋ ಹೇಳಕ್ ಬಂದ್ರಲ್ಲ ಏನ್ ಅಳಿಯಂದ್ರೆ ಹೇಳಿ ಪೊಲೀಸ್ ತನ್ನ ಮೇಲೆ ಕೈ ಮಾಡ್ತೀನಾ ಸ್ಟೇಷನ್ ಹೇಳ್ಕೊಂಡು ರೂಪಿಸ್ತೀನಿ ರಾಮು ಅವರೇ ಓಹೋ ಹೆಂಗಸ ನೀನಾ ಇಷ್ಟೊತ್ತಿನಲ್ಲಿ ಇಲ್ಲಿ ಸೇರಿದ್ರೆ ಅಂದರೆ ಏನೋ ಕೇಸ್ ಇರಬೇಕು ತಪ್ಪಾಯ್ತು ಅಂತ ಕೇಳ್ಕೊಳ್ಳೋ ಸರ್ ನೀವು ಯಾರು ಅಂತ ಗೊತ್ತಾಗಲಿಲ್ಲ ನನ್ನಿಂದ ತಪ್ಪಾಯಿತು ಯಾರು ಆಗಲಿ ಒಸಿ ಮನಸತ್ವದಿಂದ ನಡ್ಕೊಳ್ಳೋದು ಕಲ್ತ್ಕೊಳ್ಳಿ ಅಣ್ಣ ನಮ್ಮಿಂದ ಏನೋ ಸಹಾಯ ಆಗ್ಬೇಕಣ್ಣ ಏನು ಬೇಡ ಅಮ್ಮರ ನಡ್ರಿ ನಮ್ಮರ ಕೂತ್ಕೊಳ್ಳಿ ತಗೊಳ್ಳಿ ನೀವು ಮೊದಲು ಕುಡೀರಿ ರಾಮೋರೇ ನಾನೊಂದು ಹೇಳ್ತೀನಿ ಮಾಡ್ತೀರಾ ದಯವಿಟ್ಟು ಇನ್ಮೇಲೆ ಈ ಥರ ಕೋಪ ಮಾಡ್ಕೋಬೇಡಿ ಒಂದು ಕ್ಷಣ ಕೋಪದಿಂದ ಏನೇನು ಅನಾಹುತ ಆಗ್ಬಿಡುತ್ತೆ ನಮ್ಮ ಹರಕೆಗೆ ಕೈಯಲ್ಲಿ ಮಾಡಿದ ಗಣಪನೇ ಆಗಬೇಕು ಈಗ ಹೋಗಿ ಅದನ್ನ ಕೈಯಾರೆ ಮಾಡಿ ತರೋಕ್ಕಾಗತ್ತಾ ರಾಮೋರೇ ನಿಮ್ಗೆ ಗಣೇಶ ಮಾಡಕ್ಕೆ ಬರುತ್ತಲ್ಲ ನೀವೇ ಒಂದು ಮಾಡ್ಬೋದಲ್ವಾ ಅಪ್ಪ ಗಣಪ ಅಪ್ಪ ಹಿಂಗೇನು ಆಗಬಾರ್ದು ಅನ್ನೋ ಉದ್ದೇಶದಾಗೆ ನಾವು ಮನೆ ಬಿಟ್ಟು ಬಂದಿದ್ದೀವಿ
ನೀನೊಳಗೆ ಡಿವೋರ್ಸ್ ಕೊಡ್ಬೇಕು. ನೋ ಶನಾಯ, ದಟ್ಸ್ ಇಂಪಾಸಿಬಲ್. ಗ್ಯಾರಿ, ಪ್ರಾಜೆಕ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಿದೆ. ರಾಜು, ಬಂದು ಫೈಲ್ಸ್ ಇಟ್ಟೋಗ್ಬಿಡಿ. ಗ್ಯಾರಿ, ಎಲ್ಲ ರೆಡಿ ಆಗಿದೆ, ನೀನ್ ಸೈನ್ ಮಾಡೋದೊಂದೇ ಬಾಕಿ. ದಯವಿಟ್ಟು ನನ್ನ ಆಚೆಗೆ ಬಿಡಿ, ನಾನು ಏನು ತಪ್ಪು ಮಾಡಿಲ್ಲ. ಆ ಪಾರ್ಟಿಗೂ ನನಗೂ ಯಾವುದೇ ಥರ ಸಂಬಂಧ ಇಲ್ಲ. ನಾನು ಮುಟ್ಬಿಡಿ. ಏಯ್, ನಿಜ ಹೇಳು, ಇನ್ನು ಎಷ್ಟು ಜನ ಇದ್ದಾರೆ ನಿನ್ನ ಗ್ಯಾಂಗಲ್ಲಿ? ಹುಡುಗ ಹುಡುಗಿರ್ನ ಯಾವ ಮಟ್ಟಕ್ಕೆ ಹಾಳು ಮಾಡಬೇಕು ಅನ್ಕೊಂಡಿರಾ? ಬಗ್ಗೆ ನೋಡಮ್ಮ, ನಿನಗಿನ್ನೊಂದು 5 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಎಲ್ಲ ಸತ್ಯನೂ ಒಪ್ಕೋಬೇಕು. ಅರ್ಥ ಆಯ್ತಾ? ಯಾರು ತಿಂದರೋ ಈ ಪ್ರಸಾದನ, ನಾನು ತಿಂತೀನಿ. ನೀನ್ ಪ್ರಸಾದ ತಿಂತೀಯ? ತಲೆ ಕೆಟ್ಟಿದ್ಯಾ ಮಾಯಾ ನಿನ್ಗೆ? ಯಾರು ಏನೇ ಹೇಳಿದ್ರು ನನ್ನ ನಿರ್ಧಾರ ಬದಲಾಗಲ್ಲ. ಬೆಳಿ, ಪ್ರಸಾದ ಕೊಡು. ಆಯ್ತು ನಿಂದು, ನೀನು ನನ್ನ ಫ್ರೆಂಡು, ಅವನ್ ಯಾವನ್ಗೋಸ್ಕರನೋ ನನ್ನನ್ನು ಎದುರಾಕೋತಾ ಇದೀಯ. ಅವನಿಗೆ ಏನೇ ಆಗಬೇಕು, ಮದುವೆ ಆಗಿದ್ರು ದೂರ ಇರೋ ಒಬ್ಬ ಗಂಡಸು ಅಷ್ಟೆ, ಅಂಥವನಿದ್ರೆಷ್ಟು ಸತ್ತರೆಷ್ಟು. ನನ್ನ ಜೊತೆ ಬದುಕೋ ಯೋಗ್ಯತೆ ಇಲ್ಲದೆ ಇದ್ಮೇಲೆ ಸಾಯ್ಲಿ ಬಿಡು. ಅವ್ರು ನನ್ನ ಗಂಡ ರಕ್ಷಾ. ನಾನೀಗ ಹೇಳ್ತಿರೋದು ಅಕ್ಷರಶಃ ಸತ್ಯ. ನಿನ್ನ ಹೆಂಡತಿ ರಶ್ಮಿ ದೇಹದಲ್ಲಿ ಯಾವುದೋ ಒಂದು ದುಷ್ಟಶಕ್ತಿ ಸೇರ್ಕೊಂಡಿದೆ. ಇದು ಹೀಗೆ ಮುಂದುವರೆದ್ರೆ ನಿನ್ನ ಹೆಂಡತಿ ರಶ್ಮಿ ನಿನ್ನ ಮಗಳು ಹೆಣ್ಮೆ ಪ್ರಾಣ ತೆಗೆದ್ರು ಅದರಲ್ಲಿ ಆಶ್ಚರ್ಯ ಏನೂ ಇಲ್ಲಪ್ಪ. ಓಂ ನಮ ಶಿವಾಯ. ಏನು ವಿಷ್ಣು? ಅದು ಗಣೇಶನ ಇವತ್ತೇ ವಿಸರ್ಜನೆ ಮಾಡಬೇಕು. ಎಲ್ಲಿಗೆ ಹೋಗ್ತಾ ಇದೀಯಾ? ಅರ್ಜುನ್ ಅವ್ರ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ. ನೀನು ಈಗ ಅರ್ಜುನನ ಜೊತೆ ಹೋದ್ರೆ ಆ ಸರ್ಪ ಬಂಧನ ನಿನ್ನ ಬಂಧಿಸೆ ಬಂಧಿಸತ್ತೆ. ರಾಡಿಯಾಗಿರೋ ಈ ಮನಸ್ಸು ತಿಳಿಯಾಗಿ ಆ ವಾಸ್ತವನ ಒಪ್ಕೊಳ್ಳಿಕ್ಕ ನನ್ನನ್ನು ನಾ ಬದಲಾಯಿಸ್ಕೊಳ್ಳಿಕ್ಕ ನಂಗೆ ಸ್ವಲ್ಪ ಟೈಮ್ ಬೇಕು. ಆ ಟೈಮ್ನ ನೀನು ನನಗೆ ಕೊಡ್ತೀಯೇನೋ? ನೀ ಹಿಂಗೆ ಸುಮ್ಮನೆ ಇದ್ರೆ ನಾ ಏನಂತ ತಿಳಿಲಿ? ಪ್ಲೀಸ್ ಏನಾದರೂ ಹೇಳು ಗಂಗಾ. ಬನ್ನಿ ಇವಾಗ, ಕೈ ಕೊಡಿ. ಆಗಲ್ಲ ಕಣೆ. ಆಗುತ್ತೆ, ಕಾಲ್ನೆಲ್ಲ ಕಿಡಿ ಇವಾಗ. ನೋತ ಕಣೆ, ಬೇಡ. ಏನು ಆಗಲ್ಲ, ನೆಲಕ್ಕೆ ಕಾಲಿಡಿ. ನೋವಾಗುತ್ತೆ, ಒಂದ್ಸತಿ ಪ್ರಯತ್ನ ಮಾಡ, ನಾನು ನಿನ್ ಜೊತೆ ಇದ್ದೀನಿ. ಆಗುತ್ತೆ ಅಮ್ಮ. ಆಗೇ ಹೋಯ್ತು ನೋಡಮ್ಮ, ನೋವಾಗ್ತಿದೆ. ಆಗೇ ಹೋಯ್ತು, ನಿಂತ್ಕೊಂಡೇ ಬಿಟ್ರಿ ನೋಡಿ. ನಾನು ನಿಂತ್ಕೊಳ್ಳಿ.